ಬೀರಡಿ, ಸ್ಟಾರ್ಟ್, ಕುವೆಂಪು ಅವರು ದೇಶದ ಸಮಕಾಲೀನ ಸೃಜನ ಶೀಲತೆಯ ಉತ್ಕರ್ಷದ ನಿಜವಾದ ಪ್ರತಿನಿಧಿ ಆಗಿದ್ದರು. ಫುಲ್ ಸ್ಟಾಪ್. ಅವರ ಸಾಹಿತ್ಯದ ಹರಕು, ಕಾಮ, ವೈವಿಧ್ಯ ಮತ್ತು ಎತ್ತರಗಳು ಅವರು ಮೂಡಿ ಬಂದ ಸಹ್ಯಾದ್ರಿಯ ಪರ್ವತಾರಣ್ಯ ಪ್ರಪಂಚದಂತೆ ಬೆರಗು ಹುಟ್ಟಿಸುತ್ತವೆ. ಫುಲ್ ಸ್ಟಾಪ್. ಅವರ ಮಹಾಕಾವ್ಯಗಳು ಕಾದಂಬರಿ, ಕೊಮ ನಾಟಕ, ಕೊಮ ಕವಿತೆ, ಈ ಎಲ್ಲ ಪ್ರಕಾರಗಳಲ್ಲೂ ಈ ಅರಣ್ಯಾನುಭವಗಳೇ ಮೂಲ ದ್ರವ್ಯದಂತೆ ಸರ್ವವ್ಯಾಪ್ತಿ ಆಗಿದೆ. ಫುಲ್ ಸ್ಟಾಪ್. ಅವರ ಬಹುತೇಕ ಎಲ್ಲ ಪಾತ್ರಗಳಲ್ಲೂ ಅರಣ್ಯ ಸಂಸ್ಕೃತಿಯೇ ಪ್ರತೀಕಗಳಾಗಿವೆ. ಫುಲ್ ಸ್ಟಾಪ್. ಕುವೆಂಪು ಅವರಲ್ಲಿ ಪ್ರಕಟವಾಗುವ ಅದಮ್ಯವಾದ ನಿಸರ್ಗ ಪ್ರೀತಿಯ ಮೂಲಗಳೇ ಜೀವನ ಪ್ರೀತಿಯ ವಿಸ್ತರಣೆಯಾಗಿದೆ. ಫುಲ್ ಸ್ಟಾಪ್. ನಿಸರ್ಗವನ್ನು ಕುರಿತ ಉತ್ಕಟವಾದ ಹಂಬಲ ಕೇವಲ ಸೌಂದರ್ಯ ನಿಷ್ಠವಾದುದು ಮಾತ್ರವಲ್ಲ. ಫುಲ್ ಸ್ಟಾಪ್. ಅದನ್ನು ಮೀರಿದ ಆಧ್ಯಾತ್ಮಿಕ ಅನ್ವೇಷಣೆಯ ಪರಿಣಾಮ ಕೂಡ ಆಗಿರುತ್ತದೆ. ಫುಲ್ ಸ್ಟಾಪ್. ಮಲೆನಾಡಿನ ಹಿಂದುಳಿದ ವರ್ಗದಿಂದ ಹುಟ್ಟಿಬಂದ ಕುವೆಂಪು ಅವರು ತಾವೇ ಹೇಳಿಕೊಂಡಂತೆ ಮಲೆನಾಡಿನ ಕವಿಯಾದರು. ಫುಲ್ ಸ್ಟಾಪ್. ಮಲೆನಾಡಿನ ನಿಸರ್ಗದ ಚಲುವನ್ನು ಅದ್ಭುತವಾಗಿ ಚಿತ್ರಿಸಿರುವರು. ಫುಲ್ ಸ್ಟಾಪ್. ಆದರೆ ಒಡಲಿನ ಸಾಮಾಜಿಕ ಬದುಕನ್ನು ಅದರ ದಟ್ಟ ವಿವರಗಳೊಡನೆ ಹಾಗೂ ಅವರ ಸಾಮಾಜಿಕ ಸ್ಥಿತ್ಯಂತರಗಳ ಜೊತೆಗೆ ದಾಖಲಿಸಿರುತ್ತಾರೆ. ಫುಲ್ ಸ್ಟಾಪ್. ಅರಣ್ಯಗಳ
ಕೇಂದ್ರಿತ ಸೂಚಿತ ಬದುಕಿನ ಮೂಲಕ ಇಡೀ ಭಾರತೀಯರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಜೀವನದ ಪಲ್ಲಟಗಳನ್ನು ಮತ್ತು ತಲ್ಲಣಗಳನ್ನು ಅವರು ಗ್ರಹಿಸಿದ ಕ್ರಮವು ಅನನ್ಯವಾಗಿದೆ. ಫುಲ್ ಸ್ಟಾಪ್. ಪ್ಯಾರಾಗ್ರಾಫ್ ಚೇಂಜ್. ಕುವೆಂಪು ಮೂಲತಃ ಯಾವುದೇ ಸಿದ್ಧ ಸಂಪ್ರದಾಯಗಳಿಗೆ ಸೇರಿದವರಾಗಿದ್ದರೂ ಕೊಮ ಅವರು ದೇಶದ ಸಾಹಿತ್ಯ ಕೊಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ತಮ್ಮ ಅಧ್ಯಯನದ ಮೂಲಕ ಮೈಗೂಡಿಸಿಕೊಂಡರು. ಫುಲ್ ಸ್ಟಾಪ್. ಅದನ್ನು ತಮ್ಮ ಕಾಲಧರ್ಮದ ಸಂದರ್ಭದಲ್ಲಿ ಮತ್ತೆ ವ್ಯಾಖ್ಯಾನಿಸುವ ಕ್ರಮವು ವಿಶೇಷ ರೀತಿಯದಾಗಿದೆ. ಫುಲ್ ಸ್ಟಾಪ್. ಅವರ ಸೃಜನಶೀಲಗಳ ಪ್ರತಿಭೆ ಪೂರ್ವ ಪಶ್ಚಿಮಗಳ ಚಿಂತನೆಗಳಿಂದ ಶ್ರೀಮಂತವಾಗಿ ಅತ್ಯುತ್ಕೃಷ್ಟ ಕೃತಿಗಳನ್ನು ನೀಡಿದೆ. ಫುಲ್ ಸ್ಟಾಪ್. ವಿಶ್ವ ಸಾಹಿತ್ಯದಲ್ಲಿ ಕನ್ನಡಕ್ಕೆ ಗೌರವ ಸ್ಥಾನವನ್ನು ತಂದುಕೊಟ್ಟಿದೆ. ಫುಲ್ ಸ್ಟಾಪ್. ಹಾಗೆಯೇ ಸಾಹಿತ್ಯ ನಿರ್ಮಿತಿಯ ನೆಲೆಯಲ್ಲಿದೆ. ಫುಲ್ ಸ್ಟಾಪ್. ಈ ದೇಶದ ಪರಂಪರೆಗೆ ಅವರು ತೋರಿದ ಸೃಜನಾತ್ಮಕ ಪ್ರತಿಕ್ರಿಯೆಗಳು ಮತ್ತು ಜಾಗತಿಕ ಪ್ರಜ್ಞೆಯನ್ನು ಅವರು ಅರಗಿಸಿಕೊಂಡ ಕ್ರಮಗಳಾಗಿತ್ತು. ಫುಲ್ ಸ್ಟಾಪ್. ಹಾಗೂ ಯುಗ ಪರಿವರ್ತನೆಯ ಸೂಕ್ಷ್ಮಗಳಿಗೆ ಸ್ಪಂದಿಸುತ್ತಾ ಅವುಗಳನ್ನು ಗುರುತಿಸಿ ತಮ್ಮ ಬರಹದ ಮೂಲಕ ಅದಕ್ಕೆ ಹೊಂದುವಂತೆ ಜನಮನವನ್ನು ಸಜ್ಜುಗೊಳಿಸಿದರು. ಫುಲ್ ಸ್ಟಾಪ್. ಈ ಪ್ರಯತ್ನಗಳಿಂದ ಕುವೆಂಪು ಅವರನ್ನು
ಯುಗಮಾನದ ಮಹತ್ವದ ಲೇಖಕರನ್ನಾಗಿ ಒಪ್ಪಿಕೊಂಡಿದ್ದಾರೆ. ಫುಲ್ ಸ್ಟಾಪ್. ಪ್ಯಾರಾಗ್ರಾಫ್ ಚೇಂಜ್. ಆಧ್ಯಾತ್ಮ ಕೊಮ ವೈಚಾರಿಕ ಕೊಮ ಗಾಢವಾದ ನಿಸರ್ಗ ಪ್ರೀತಿಗಳಲ್ಲಿ ಬೇರೂರಿರುವ ಅವರ ಸಾಹಿತ್ಯದಲ್ಲಿ ನಮ್ಮ ಪರಂಪರೆಯನ್ನು ಸಾಮಾನ್ಯ ಜನರ ಬದುಕನ್ನು ನಿರ್ದೇಶಿಸಿದಂತೆಯೇ ಶೋಷಣೆಗೂ ಒಳಗು ಮೂಡಿದ ಪರಂಪರೆಯನ್ನು ಕೊಮ ತೀಕ್ಷ್ಣ ಹಾಗೂ ಚಿಕಿತ್ಸಕ ದೃಷ್ಟಿಯಿಂದ ಕಂಡಿದೆ. ಫುಲ್ ಸ್ಟಾಪ್. ಅಲ್ಲದೆ ಸರ್ವೋದಯ ಕೊಮ ಸಮನ್ವಯ ಮತ್ತು ಪೂರ್ಣ ದೃಷ್ಟಿಯ ಬೆಳಕಿನಲ್ಲಿ ಮನುಷ್ಯನ ವ್ಯಕ್ತಿತ್ವದ ಮುಕ್ತ ಬೆಳವಣಿಗೆಯ ಕಾಳಜಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ. ಫುಲ್ ಸ್ಟಾಪ್. ಕುವೆಂಪು ಚಿಂತನೆಯು ಕೊನೆಯ ವರ್ಷದಲ್ಲಿ ದೇಶ ಭಾಷೆ ಕೊಮ ಜಾತಿ ಮತ ಸಿದ್ಧಾಂತಗಳ ಹಾಗೂ ಅತ್ಯಂತ ಪ್ರಿಯವಾದ ಸಾಹಿತ್ಯದ ಮೆರೆಯನ್ನು ದಾಟಿತ್ತು. ಫುಲ್ ಸ್ಟಾಪ್. ವಿಶ್ವದೃಷ್ಟಿಯನ್ನು ಹೊಂದಿತ್ತು. ಫುಲ್ ಸ್ಟಾಪ್. ಅದರ ಫಲವೇ ವಿಶ್ವಮಾನವ ಸಂದೇಶ. ಫುಲ್ ಸ್ಟಾಪ್. ಪ್ಯಾರಾಗ್ರಾಫ್ ಚೇಂಜ್. ಪ್ರತಿಷ್ಠಾನದವರು ಕೈಗೊಂಡ ಮೊದಲ ಕೆಲಸ ಹಾಳಾಗಿದ್ದ ಕವಿ ಮನೆಯ ನವೀಕರಣ. ಫುಲ್ ಸ್ಟಾಪ್. ಮೂಲ ಮನೆಯ ವಿನ್ಯಾಸ ಹಾಗೂ ಸೊಗಸಿಗೆ ಚ್ಯುತಿ ಬರದಂತೆ ಮನೆಯನ್ನು ಸಜ್ಜುಗೊಳಿಸಿ ಕೊಮ ಮನೆಯನ್ನು ಒಳಗೊಂಡಂತೆ ಒಂದು ವಸ್ತು ಸಂಗ್ರಹಾಲಯ ಇಡಲಾಗಿದೆ. ಫುಲ್ ಸ್ಟಾಪ್. ಕವಿಗೆ ಸ್ಫೂರ್ತಿ ನೀಡಿದ ಸ್ಥಳ ಕವಿ ಶೈಲದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿರುತ್ತಾರೆ. ಫುಲ್ ಸ್ಟಾಪ್. ಪ್ರವಾಸಿಗರ ಅನುಕೂಲಕ್ಕೆ
ನಾಮಫಲಕಗಳನ್ನು ಹಾಕುವುದರ ಮೂಲಕ ಮಾರ್ಗಗಳನ್ನು ಸೂಚಿಸಿರುತ್ತದೆ. ಫುಲ್ ಸ್ಟಾಪ್. ಮನೆಗೆ ಬರುವವರಿಗಾಗಿ ಕ್ಯಾಂಟೀನ್ ಸಹ ಒದಗಿಸಲಾಗಿ ಕಾಮ ಕವಿಯ ಜನ್ಮ ಶತಮಾನೋತ್ಸವ ಭವನದ ನಿರ್ಮಾಣದ ಮೂಲಕ ಪ್ರವಾಸಿಗರ ವಾಸ್ತವ್ಯಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಫುಲ್ ಸ್ಟಾಪ್. ಸ್ಟಾಪ್.